नमस्ते सिंचना किचन के स्वागत। इवत्तु सौरेकाई हलवा हेगे माडुवुदु अंत नोडोण। नोडि इदु आरोग्यक्के तुंबाने ओळ्ळेदु। इदरिंद नावु हलवा हेगे माडुवुदु अंत नोडोण। नोडि सौरेकाई हलवा तुंबाने चेन्नागागुत्ते। इदु आरोग्यक्कू कूड तुंबाने ओळ्ळेदु। स्वीट इष्टपडुवरु ई वीडियो अन्नु नीवु तप्पदेने नोडि। नोडि इवाग नानु सौरेकाईयन्नु तगोंडिद्देने। ಈಗ ನಾವು ಸೌರೆಕಾಯಿಯನ್ನು ಫಸ್ಟು ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲವೂ ಬಿಚ್ಚಿಬಿಡಬೇಕು. ನೋಡಿ ಈ ಥರ ಸಿಪ್ಪೆ ಎಲ್ಲವೂ ತೆಗಿಬೇಕು ನಾವು ಫಸ್ಟು. ನೋಡಿ ಸೌರೆಕಾಯಿ ಸಾಂಬಾರು, ಸೌರೆಕಾಯಿ ಹಲ್ವಾ ತುಂಬಾ ಚೆನ್ನಾಗಿರುತ್ತೆ. ಇವೆಲ್ಲವೂ ಸೌರೆಕಾಯಿಯಿಂದ ರೆಸಿಪಿಗಳು ತುಂಬಾ ಇವೆ. ನಾನಿವತ್ತು ನಿಮಗೆ ಹಲ್ವಾ ಹೇಗೆ ಮಾಡುವುದು ಅಂತ ತೋರಿಸ್ತಾ ಇರೋದು. ಈಗ ನಾನಿಲ್ಲಿ ಸೌರೆಕಾಯಿಯನ್ನು ತುರಿದು ಮಾಡ್ತಾ ಇರೋದು. ನೋಡಿ ಎಲ್ಲವೂ ನೀಟಾಗಿ ನಾವು ಈ ಥರ ಉದ್ದುದ್ದಕ್ಕೆ ಬರೋ ಹಾಗೆ ನಾವು ಸೌರೆಕಾಯಿಯನ್ನು ತುರಿಬೇಕು. ಈಗ ನಾನು ಇಷ್ಟನ್ನು ಸೌರೆಕಾಯಿಯನ್ನು ತುರಿದು ಇಟ್ಟಿದ್ದೇನೆ. ಈಗ ಇದಕ್ಕೇ ನಾನು ಒಂದು ಬಟ್ಲದಷ್ಟು ಸಕ್ಕರೆಯನ್ನು ಹಾಕ್ತಾ ಇರೋದು. ಒಂದು ಸ್ವಲ್ಪ ಕಡಿಮೆ ಮಾಡಿಕೊಂಡಿರುವುದು, ಸ್ವೀಟು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ. ನಿಮಗೆ ಸಿಹಿ ಜಾಸ್ತಿ ಬೇಕೆಂದರೆ ಸಕ್ಕರೆ ಜಾಸ್ತಿ ಕೂಡ ಹಾಕ್ಬೋದು. ಈಗ ಎಲ್ಲವೂ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ನೋಡಿ ಸಕ್ಕರೆ ಮತ್ತು ಸೌರೆಕಾಯಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಇದನ್ನು ಒಂದು 15 ನಿಮಿಷ ಮುಚ್ಚಿ ಇಟ್ಬಿಡಬೇಕು. ಯಾಕೆಂದರೆ ಅದು ಸ್ವಲ್ಪ ನೀರು ಬಿಡಬೇಕು, ಸ್ವಲ್ಪ ಸಕ್ಕರೆಯಲ್ಲಿ ಚೆನ್ನಾಗಿ ನೆನಿಬೇಕದು. ಆಗ ತುಂಬ ಹೊತ್ತು ಕುದಿಸುವ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ಈ ಥರ ಮಾಡಬೇಕು ನಾವು. ನೋಡಿ ಇವಾಗ ಒಂದು 15 ನಿಮಿಷದ ನಂತರ ನಾನು ನಿಮಗೆ ಇದನ್ನು ತೋರಿಸ್ತಾ ಇರೋದು. ಚೆನ್ನಾಗಿ ನೀರು ಬಿಟ್ಟಿದೆಯಲ್ಲ, ಈಗ ಇದನ್ನು ನಾವು ಚೆನ್ನಾಗಿ ಮತ್ತೆ ಒಂದು 15 ನಿಮಿಷ ಕುದಿಸ್ಬೇಕಾಗತ್ತೆ. ಸಕ್ಕರೆ ಮತ್ತು ಸೌರೆಕಾಯಿ ಎರಡನ್ನೂ ನಾವಿಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಎಲ್ಲವೂ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಕುದಿಸ್ತಾ ಇರಬೇಕು. ಒಂದು ಸ್ವಲ್ಪ ನಾವು ಇದೇ ಥರ ಕೈ ಆಡಿಸ್ತಾ ಇರಬೇಕು. ನೋಡಿ ನಾವು ಈ ಥರ ಒಂದು 15 ನಿಮಿಷ ನೆನೆಯಿಡುವುದರಿಂದ ತುಂಬ ಬೇಗನೆ ಆಗಿಬಿಡುತ್ತೆ. ಅದು ತುಂಬ ಹೊತ್ತು ಕುದಿಸುವ ಅವಶ್ಯಕತೆ ಇರುವುದಿಲ್ಲ. ನೋಡಿ ಇವಾಗ ಇದು ಬಣ್ಣ ಚೇಂಜ್ ಆಗಿದೆಯಲ್ಲ. ಈಗ ಇದಕ್ಕೆ ನಾನು ಒಂದು ಏಲಕ್ಕಿಯನ್ನು ಸ್ವಲ್ಪ ಜಜ್ಜಿಬಿಟ್ಟು ಹಾಕಿರುವುದು. ಈಗ ಎಲ್ಲವೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇನ್ನೂ ಇದು ಇನ್ನೂ ಒಂದು 5 ನಿಮಿಷನಾದರೂ ನಾವು ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಇಲ್ಲಿ. ನೋಡಿ ಎಲ್ಲವೂ ಈಗ ಆಗಿದೆಯಲ್ಲ. ನೋಡಿ ಈ ಥರ ಸ್ವಲ್ಪ ಅಂಟಂಟಾಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಬೇಕು. ನೋಡಿ ತುಂಬಾ ಸಿಂಪಲ್ ಇದು ಸೌರೆಕಾಯಿ ಹಲ್ವಾ ಮಾಡುವುದು. ನೋಡಿ ಈಗ ಇದು ಆಗಿದೆ. ಇಷ್ಟಾದರೆ ಸಾಕು, ಈಗ ಗ್ಯಾಸನ್ನು ಆಫ್ ಮಾಡಿಬಿಟ್ಬಿಡಿ. ಈಗ 1 ಟೇಬಲ್ ಸ್ಪೂನಿನಷ್ಟು ತುಪ್ಪವನ್ನು ಹಾಕಿ ಈಗ ನಾನು ಹಲ್ವಾಕ್ಕೆ ಬೇಕಾಗಿರುವ ಗೋಡಂಬಿ, ಒಣ ದ್ರಾಕ್ಷಿ ಮತ್ತು ಬಾದಾಮ್ ಇಷ್ಟನ್ನು ಇಲ್ಲಿ ತುಪ್ಪದಲ್ಲಿ ಹುರಿತಾ ಇರೋದು. ನೋಡಿ ಇವಾಗ ಇದು ಚೆನ್ನಾಗಿ ಕೆಂಪಗಾಗಿದೆ. ಇಷ್ಟಾದರೆ ಸಾಕು, ಈಗ ಹಲ್ವಾಕ್ಕೆ ಇದನ್ನು ಹಾಕಿಬಿಡಿ. ನೋಡಿ ಇದು ಹಲ್ವಾನ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ ಈಗ ಬಿಸಿ ಬಿಸಿಯಾದ ಸೌರೆಕಾಯಿ ಹಲ್ವಾ ರೆಡಿಯಾಯಿತು. ಈಗ ಇದನ್ನು ಒಂದು ಸ್ವಲ್ಪ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಗೋಡಂಬಿ, ಒಣ ದ್ರಾಕ್ಷಿ ಎಲ್ಲ ಕಡೆಯೂ. ನೋಡಿ ಇವಾಗ ಬಿಸಿ ಬಿಸಿಯಾದ ಸೌರೆಕಾಯಿ ಹಲ್ವಾ ರೆಡಿಯಾಯಿತು. ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.